ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಈ ವಿಡಿಯೋದಲ್ಲಿ ನಾನು ಅರಿಶಿನ ಶಾಸ್ತ್ರ ಹೇಗಾಯಿತು ಅನ್ನೋದನ್ನ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಚಪ್ರ ನೋಡಿ, ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಚಪ್ರದ ಕೆಳಗೇ ಅರಿಶಿನ ಹಚ್ತಾರಂತೆ. ಅದಕ್ಕೆ ಮೀಸಲು ನೀರು ತಂದಿದ್ವಲ್ಲ, ಬಿಂದಿಗೆಗಳನ್ನೆಲ್ಲ ಅಲ್ಲೇ ಇಟ್ಟಿದ್ದೀವಿ. ಫಸ್ಟು ಆ ಮೀಸಲು ನೀರು ತಂದಿರ್ತೀವಲ್ಲ, ಅದರಲ್ಲೇ ನೀರು ಕಾಯಿಸ್ಬೇಕು. ಆ್ಯಕ್ಚುಲಿ ಅಂಡೆ ಒಲೆಯಲ್ಲಿ ನೀರು ಕಾಯಿಸ್ತಾರೆ, ಬಟ್ ಹಳ್ಳಿ ಕಡೆಯೆಲ್ಲ ಅಂಡೆ ಒಲೆ ಇರುತ್ತೆ. ಇದು ಮದ್ದೂರು ಸಿಟಿ ಅಲ್ವಾ, ಕೆಲವರು ಇಟ್ಟಿರ್ತಾರೆ, ಕೆಲವರು ಇಟ್ಟಿಲ್ಲ. ಇವರು ಅಂಡೆ ಒಲೆ ಕಟ್ಸಿಲ್ಲ, ಸೊ ಅದಕ್ಕೆ ಗೀಸರ್ ನೀರೇ ಬಿಸಿನೀರೇ ತಂದುಬಿಟ್ಟು ಅದಕ್ಕೆ ಆ ಮೀಸಲು ನೀರನ್ನ ಬೆರೆಸ್ಕೊತಾರೆ. ಆಮೇಲೆ ಅರಿಶಿನ ಹಚ್ಬಿಟ್ಟು ಆಮೇಲೆ ಒಂದೊಂದು ಚೊಂಬು ಎಲ್ಲರೂ ನೀರು ಹಾಕ್ತಾರೆ ತಲೆ ಮೇಲೆ. ಪಲ್ಲವಿಗೆ ಅರಿಶಿನ ಅಲರ್ಜಿ ಆಗುತ್ತೆ, ಅದಕ್ಕೆ ಅವಳು ಏನು ಮಾಡೋದಿಲ್ಲ ಅಂದರೆ ಈ ಬಾದಾಮಿ ಪೇಸ್ಟ್ ಬರುತ್ತಲ್ಲ, ಬಾದಾಮಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾಳೆ, ಅದನ್ನು ಹಚ್ಚಲಿ ಅಂತ ಹೇಳಿ ಅದನ್ನೇ ಎಲ್ಲ ಹಚ್ಚಿದ್ರು. ಸ್ವಲ್ಪ ಅರಿಶಿನ ಹಾಕಿದ್ಲು, ಬೆರೆಸಿದ್ಲು ಅಷ್ಟೇ. ಅದಕ್ಕೆ ಕೆಲವೊಂದು ಕಡೆ ಎಲ್ಲ ಮನೆ ಒಳಗೆ ಅರಿಶಿನ ಹಚ್ತಾರೆ, ನಮ್ಮ ಕಡೆ ಎಲ್ಲ ಅರಿಶಿನ ಮನೆ ಒಳಗೆ ಹಚ್ಚೋದು. ಹಾಗೆ ಅರಿಶಿನ ಜೊತೆಗೆ ತಲೆಗೆ ಕೈಯೆಣ್ಣೆ ಹಚ್ತಾರೆ. ಕೈಯೆಣ್ಣೆ ಫಸ್ಟು ತಲೆಗೆ ಹಚ್ಚಿಬಿಟ್ಟು ಆಮೇಲೆ ಅರಿಶಿನ ಹಚ್ಚೋದು, ಅದು ಪದ್ಧತಿ ಇದೆ. ಇವರು ಚಪ್ರದ ಕೆಳಗೇ ನಾವು ಹಚ್ಚೋದು ಅಂತ ಹೇಳಿ ಚಪ್ರದ ಕೆಳಗೇ ಎಲ್ಲ ಆಲ್ಮೋಸ್ಟ್. ಇವ್ರ ಅಕ್ಕ ಶ್ರುತಿನೂ ಅಷ್ಟೇ, ಅವಳದು ಅಷ್ಟೇ, ಅವ್ರ ಅಣ್ಣಂದು ಭರತ್ ಮದುವೆ ಆಯ್ತಾ, ಭರತ್ ಮೇಘನ, ಅವ್ರದ್ದು ಅಷ್ಟೇ ಚಪ್ರದ ಕೆಳಗೇ ಹಚ್ಚಿದ್ದು. ಈ ಮದುವೆ ಡೆಕೋರೇಷನು ಎ ಟು ಝೆಡ್ ಎಲ್ಲನೂ ವಹಿಸ್ಕೊಂಡಿದ್ದೆ ಇವ್ರ ಅಕ್ಕ ಭಾವ ಅಂದರೆ ಶ್ರುತಿ ಶರತ್ತು. ನೋಡಿ, ಅರಿಶಿನ ಹಚ್ತಾ ಇದ್ರು ಅವರೇ. ಇವರೇ ಎಲ್ಲ ವಹಿಸ್ಕೊಂಡು ಮಾಡಿದ್ದು, ಎಲ್ಲ ಮದುವೆ ನಿಂತ್ಕೊಂಡೆಲ್ಲ ಇವರೇ ಮಾಡಿದ್ದು. ಲಾಸ್ಟ್ ವಿಡಿಯೋದಲ್ಲಿ ಮೇಘನ ಬಗ್ಗೆ ಕೇಳ್ತಾ ಇದ್ರಿ. ಮೇಘನ ಬರ್ತಾಳೆ, ಪಾಪು ಇದೆಯಲ್ಲ ಅದಕ್ಕೆ ಬಂದಿರಲಿಲ್ಲ ಅಷ್ಟೇ. ಈಗ ಅರಿಶಿನ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಬರ್ತಾಳೆ, ಮಧ್ಯಾಹ್ನದಷ್ಟ್ರಲ್ಲಿ ಬಂದ್ಬಿಡ್ತಾಳೆ. ಕೋಪ ತಿರ್ಸ್ಕೊತಾ ಇದೆಯಾ? ಕೋಪ ತಿರ್ಸ್ಕೊತಾ ಇದ್ಯಾ? ನೀನ್ ಮಾಡ್ಕೊಳ ಖುಷಿ ಖುಷಿ ಅದನ್ನ ನೋಡ್ತಾ ಇದ್ಯಾ? ಅರಿಶಿನ ಹಚ್ಚಿದ್ದೆಲ್ಲ ಆಯಿತು, ಇವಾಗ ತಲೆ ಮೇಲೆ ನೀರು ಹಾಕ್ತಾ ಇದ್ದಾರೆ. ಅದು ಒಂದ್ರಿ ಒಳಗಿಂದ ನೀರು ಹಾಕ್ತಾ ಇರೋವಂಥದ್ದು. ಕೆಲವೊಂದು ಕಡೆಯೆಲ್ಲ ನೀವು ನೋಡಿರ್ಬೋದು, ಹಾಫ್ ಸಾರಿ ಫಂಕ್ಷನ್ ಮಾಡ್ತಾರಲ್ಲ, ಆವಾಗ ಹೆಣ್ಮಕ್ಳಿಗೆ ಈ ಥರ ಅರಿಶಿನದ ನೀರು ಹಾಕ್ತಾರೆ ಒಂದ್ರಿ ಒಳಗಿಂದ. ನೀವು ನೋಡಿರ್ಬೋದು, ಅದೊಂಥರ ಶವರ್ ಥರ ಬೀಳ್ತಾ ಇರತ್ತೆ. ಅದು ಕೆಲವೊಂದು ಕಡೆ ಶಾಸ್ತ್ರ ಇದೆ, ಇದ್ದೇ ಇದೆ. ಈ ಒಂದ್ರಿ ಬಂದು ಕಬ್ಬಿಣದ್ದು, ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ನಿಮಗೆ, ಇರುತ್ತೆ ಮನೆ ಒಳಗೆ. ಅವರು ಅಕ್ಕಿ ಕೇರ್ಬಿಟ್ಟು, ಅಕ್ಕಿ ಕೇರೋದಂತೀನಿ, ಅಕ್ಕಿ ಜರಡಿ ಇಡಿರ್ತಾರೆ, ಅದರಲ್ಲಿ ನುಚ್ಚಕ್ಕಿ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಬೀಳುತ್ತೆ ಜರಡಿ ಇಡಬೇಕಾದ್ರೆ. ಇದರಲ್ಲಿ ರಾಗಿನೂ ಮಾಡ್ತಾರೆ ಅನಿಸುತ್ತೆ. ಕೆಲವೊಂದು ಸತಿ ಕಲ್ಲುಗಳಿರುತ್ತಲ್ಲ ಅದೆಲ್ಲ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಬಿದೋಗುತ್ತೆ ಜರಡಿ ಇಡಬೇಕಾದ್ರೆ. ಎಲ್ಲರೂ ನೀರು ಹಾಕಿದ್ಮೇಲೆ ಬಿಂದಿಗೆಯಲ್ಲಿರುವಂಥ ನೀರುಗಳನ್ನೆಲ್ಲ ಅವಳ ಮೇಲೆ ಎರಚಿದ್ರು ಫೋಟೋಶೂಟ್ಗೋಸ್ಕರ. ಅದು ಒಂಥರ ಫೋಟೋಶೂಟ್ಗೆ ಚೆನ್ನಾಗಿರುತ್ತೆ ವೀಡಿಯೋ, ಸಖತ್ತಾಗಿತ್ತು. ಬಟ್ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮೇಲ್ಗಡೆ ಇದ್ದೆ ನಾನು, ಕೆಳಗಡೆ ಬರ್ಷಲ್ಲೆಲ್ಲ ಹರಿಸ್ಬಿಟ್ಟಿದ್ರು ಅವರು. ಈಗ ಇದು ಒಂದು ಕೆಲಿ ಅಕ್ಕಿ ಕುಟ್ಟುವಂಥದ್ದು, ಸಾರಿ ಅಕ್ಕಿ ಅಂತೀನಿ, ಭತ್ತ ಕುಟ್ಟೋದು. ಭತ್ತ ಕುಟ್ಟಿ ಅದು ಅಕ್ಕಿ ಆಗಬೇಕಂತೆ, ಆ ಥರ ಕುಟ್ಟಬೇಕಂತೆ ಅದನ್ನು. ಇವಾಗ ಅಷ್ಟು ಯಾರು ಶಕ್ತಿಯುತವಾಗಿ ಕುಟ್ಟಲ್ಲ, ನಾರ್ಮಲ್ ಫೋಟೋಗೋಸ್ಕರ ಕುಟ್ತಾಯಿದ್ರು. ಆಮೇಲೆ ಬೇರೆಯವ್ರು ಬಂದು ಕುಟ್ಟಿ ಅದು ಸ್ವಲ್ಪ ಅಕ್ಕಿ ಈ ಥರ ಬಂತದ್ದು. ಇದು ಒಂದು ಶಾಸ್ತ್ರ ಭತ್ತ ಕುಟ್ಟುವಂಥದ್ದು. ಇದು ಭತ್ತ ಕುಟ್ಟಿ ಅದು ಅಕ್ಕಿ ಮಾಡಿ ಅದನ್ನು ಹುಡುಗನ ಕಡೆಯವ್ರಿಗೆ ಕೊಡಬೇಕಂತೆ.
ಆ ಥರ ಶಾಸ್ತ್ರ ಅಂತೆ. ಬಟ್ ಇದನ್ನು ಮಂಡ್ಯದ ಕಡೆ ಮಾಡ್ತಾರೆ, ಈ ಚನ್ನಪಟ್ಟಣದ ಕಡೆ ರಾಮನಗರದ ಕಡೆ ಎಲ್ಲ ಮಾಡೋದಿಲ್ಲ, ನಮ್ಮ ಕಡೆ ಇದನ್ನು ಈ ಶಾಸ್ತ್ರ ಮಾಡೋದಿಲ್ಲ. ಬಟ್ ನಮ್ಮ ಮೇಘನ ಮದುವೆಯಲ್ಲಿ ಮಾಡಿಸಿದ್ವಿ ನಾವೇ, ಇದು ಒಂದು ಇರಲಿ ಮಂಡ್ಯದ ಕಡೆ ಮಾಡ್ತಾರಲ್ವ ಶಾಸ್ತ್ರ ಅಂತ ಹೇಳಿ ಮಾಡಿಸಿದ್ವಿ ಎಲ್ಲರೂ. ಅದು ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಮಕ್ಕಳು ತುಂಬ ಆಸೆ ಪಡ್ತಾಯಿದ್ರು ಅಂತ ಹೇಳಿ ಅವ್ರ ಕೈಲೂ ಬತ್ತೆ ಕೊಡಿಸಿದ್ವಿ. ಅದೊಂಥರ ಚೆನ್ನಾಗಿರುತ್ತೆ, ಮಕ್ಕಳೂ ಈ ಶಾಸ್ತ್ರಗಳಲ್ಲೆಲ್ಲ ಭಾಗಿಯಾಗಕ್ಕೆ ಬಿಡಬೇಕು, ಇಲ್ಲಾಂದರೆ ಅವರು ಏನೋ ಒಂದು ಮಾಡ್ತಾರೆ, ನಮ್ಮ ಪಡಗ್ ನಾವು ಆಟಾಡೋಣ ಅನ್ಕೋತಾ ಇರ್ತಾರೆ. ಬಟ್ ಈ ಥರ ಎಲ್ಲ ಮಾಡಿಸಿದ್ರೆ ಅವ್ರಿಗೊಂಥರ ಖುಷಿ ಅನಿಸುತ್ತೆ. ಆಮೇಲೆ ಇವ್ರದ್ದೆಲ್ಲ ಆದಮೇಲೆ ಬತ್ತ ಕೊಟ್ಟವರೊಬ್ಬರು ಬಂದರು, ನಮ್ಮ ಪಲ್ಲವಿ ಕಸಿನ್ ಅಣ್ಣ ಬಂದು ಕುಟಿದ್ರು ಸ್ವಲ್ಪ ಜೋರಾಗಿ, ಅವರು ಸ್ವಲ್ಪ ಅಕ್ಕಿ ಬಂತದು. ಫೈನಲಿ ಮೇಘನ ಬಂದಳು ಪಾಪು ಎತ್ಕೊಂಡು. ಪಾಪುಗೆ ಇವಾಗ 2.5 months, ಸೊ ಅವಳಿಗೂ ಪಾಪ ಎಲ್ಲ ಬಂದು ಎಲ್ಲ ಶಾಸ್ತ್ರಗಳೆಲ್ಲ ನೋಡೋಕ್ಕಾಗಲ್ಲ, ಪಾಪು ಎಲ್ಲ ಸಂಭಾಳಿಸ್ಬೇಕಲ್ಲ, ಇದರಿಂದ ನಮ್ಮ ಚೌಟ್ರಿಯಲ್ಲೇ ಬರ್ತೀನಿ ಡೈರೆಕ್ಟಾಗಿ ಅಂತಿದ್ಲು. ಬಟ್ ನಾವಿನ್ನೂ ಹೋಗೇ ಇರಲಿಲ್ಲ ಚೌಟ್ರಿಗೆ, ಅವಳು 2 ಗಂಟೆಗೆ ಬಂದುಬಿಟ್ಟಿದ್ಲು. ಸೊ ಆಯಿತು ಅಂದ್ಬಿಟ್ಟು ಮನೆಗೆ ಬರ್ತೀನಿ ಅಂದ್ಬಿಟ್ಟು ಮನೆಗೆ ಬಂದಳು. ಪಲ್ಲವಿಗೆ ಮೇಕಪ್ ಬೇರೆ ಮಾಡಬೇಕು ಅವಳು, ಅದಕ್ಕೆ ಬೇಗನೆ ಬರ್ತೀನಿ ಅಂತ ಹೇಳಿ ಬಂದಿದ್ಲು, ಇಲ್ಲಾಂದರೆ ಚೌಟ್ರಿಗೆ ಡೈರೆಕ್ಟಾಗಿ ಸಂಜೆ ಮೇಲೆ ಬರೋಳು. ಪಾಪುನೆಲ್ಲ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ, ಎಲ್ಲರೂ ಎತ್ಕೊಂತಿರ್ತಾರೆ, ಒಂಥರ ದೃಷ್ಟಿ ಕೂಡ ಆಗುತ್ತೆ ಪಾಪುಗೆ ನೋಡಿ. 2.5 months, ಬಟ್ ತುಂಬ ಆ್ಯಕ್ಟಿವು, ಆಗಲೇ ದಬಾಕೊಳುತ್ತೆ ಪಾಪು, ಅಷ್ಟು ಆ್ಯಕ್ಟಿವ್ ಇದ್ದಾನೆ. ಇನ್ನು 2.5 months ಅಲ್ವಾ, ಸೊ ಮನೆಗೆ ಬರ್ಬೋದು. 9 ತಿಂಗಳು ಕೆಲವರು ಕಳಿಸ್ತಾರೆ, ಬಟ್ ಇವಾಗ ಪಲ್ಲವಿ ಮದುವೆ ಇರೋದ್ರಿಂದ ಅವಳು ಬಂದಿದ್ದಿಲ್ಲ, ಅಂದರೆ 9 ತಿಂಗಳಿಗೆ ಬರ್ತಿದ್ದಿದ್ದು. ಆರತಿ ಮಾಡಿ ಕರ್ಕೊಂಡ್ರು ಮಗುನ. ಇವರೆಲ್ಲ ಬೆಂಗಳೂರಲ್ಲೇ ಇರೋದು, ಬಟ್ ಆವಾಗವಾಗ ಮದ್ದೂರಲ್ಲಿ ಸ್ವಂತ ಮನೆ ಇದೆಯಲ್ಲ, ಆವಾಗವಾಗ ಬಂದು ಹೋಗ್ತಿರ್ತಾರೆ. ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ಪಲ್ಲು ಸ್ನಾನ ಮಾಡಿ ರೆಡಿ ಆಗಿದ್ದಾಳೆ. ಬಟ್ ಏನಂದರೆ ಮೇಕಪ್ ಏನು ಮಾಡ್ಕೋಬಾರ್ದು, ಮುಖಕ್ಕೇನು ಕ್ರೀಮ್ ಹಚ್ಚಬಾರ್ದು, ಒಂದು ಅಣೆಬಟ್ಟೆ ಇಟ್ಕೋಬೇಕಷ್ಟೇ, ಮತ್ತು ಜಡೆ ಕೂಡ ಕಟ್ಟಬಾರ್ದು ಅಂತ ಹೇಳ್ತಾರೆ, ಒಂದು ಕ್ಲಿಪ್ ಹಾಕ್ಕೋಬೇಕು, ಈ ಥರ ಇರಬೇಕು ಈ ಅಕ್ಕಿ ಶಾಸ್ತ್ರ, ಅಕ್ಕಿ ಇಡೋ ಶಾಸ್ತ್ರ ಮಾಡಬೇಕಾದ್ರೆ. ಇದು ನಮ್ಮ ಕಡೆ ಆ ಥರನೇ, ಮೇಕಪ್ ಅಂತೂ ಮಾಡ್ಕೊಳ್ಳೇಬಾರ್ದು ಅಂತ ಹೇಳ್ತಾರೆ. ಬೇಗ ಬೇಗ ಆತ್ರದಲ್ಲೇ ಮಾಡೋವಂಥದ್ದು ಈ ಅಕ್ಕಿ ಇಡೋ ಶಾಸ್ತ್ರ. ಅರಿಶಿನ ಶಾಸ್ತ್ರ ಆದಮೇಲೆ ಈ ಅಕ್ಕಿ ಇಡೋ ಶಾಸ್ತ್ರ ಮಾಡಿಬಿಟ್ಟು ಡೈರೆಕ್ಟ್ ಚೌಟ್ರಿಗೆ ಕಳಿಸ್ತಾರೆ. ಮನೆಯೊಳಗೆ ಮನೆಯಿಂದ ಆಚೆ ಇಟ್ಟರೆ ಮನೆಯೊಳಗೆ ಹೋಗೋ ಹಾಗೆ ಇಲ್ಲ, ಇವಾಗ ಇವರು ಮನೆಯೊಳಗೇ ಅಕ್ಕಿ ಇಡಿಸ್ತಾ ಇದ್ದಾರೆ, ಶಾಸ್ತ್ರ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಏನಂದರೆ ಚಪ್ರದ ಕೆಳಗೆ ಮಾಡಿಸ್ತಾರೆ, ಆವಾಗ ಮನೆ ತಿರ್ಗಾ ಮನೆಯೊಳಗೆ ಹೋಗೋ ಹಾಗಿಲ್ಲ, ಡೈರೆಕ್ಟ್ ಚೌಟ್ರಿಗೆ ಹೋಗಬೇಕು ಆ ಥರ. ಈ ಶಾಸ್ತ್ರ ಮಾಡ್ಬೇಕಾದ್ರೆ ಇನ್ನೊಂದು ಫನ್ ಏನಂದರೆ, ಆ ಎಲ್ಲಡಿಕೆ ಇಟ್ಕೊಂಡಿದ್ದಾಳಲ್ಲ ಅದನ್ನು ಕೊಡಬೇಕು, ಬಟ್ ಎಲ್ಲ ಇಸ್ಕೊಂಡು ಅಲ್ಲಲ್ಲೇ ಅವಳಿಗೆ ಕೊಡ್ತಾಯಿದ್ರು, ಬೇರೆಯವ್ರು ಕೊಡು ಅಂತ ಹೇಳಿ ಅದು ಕೊಡೋ ಥರ, ಶಾಸ್ತ್ರ ಥರ ಫೋಟೋಗೆ ಕೊಡೋ ಥರ ಮಾಡೋದು, ಮತ್ತೆ ಇಸ್ಕೊಡೋದು ಆ ಥರ ಮಾಡ್ತಾಯಿದ್ರು. ನಮ್ಮ ಆಂಟಿ ಅಳ್ತಾ ಇದ್ದಾರೆ ಅಕ್ಕಿ ಇಡಬೇಕಾದ್ರೆ. ಆ್ಯಕ್ಚುಲಿ ಈ ಟೈಮಲ್ಲಿ ಎಲ್ಲರೂ ಅಳ್ತಾರೆ, ಬಟ್ ಈ ಸತಿ ಯಾರೂ ಅಳಲಿಲ್ಲ ಅಷ್ಟೊಂದು, ಎಲ್ಲ ಖುಷಿ ಖುಷಿಯಾಗಿ ಮಾಡ್ತಾಯಿದ್ರು. ಒಳ್ಳೆ ಅಕ್ಕಿಗೆ ಅಕ್ಕಿ ಪಕ್ಷಿಗೆ ಅಕ್ಕಿ ಹಾಕ್ತಾರಲ್ಲ ಹಂಗೆ ಹಾಕ್ತಾವೆ. ಊಟ ಮಾಡಿದ್ರು.